ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಪ್ರತಿನಿತ್ಯ ಒಂದೊಂದು ಎಪಿಸೋಡ್ ಕೊಡ್ತಾ ಇದ್ದೀನಿ. ಇವುಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಮುಟ್ಲಿ, ಬೇರೆಯವ್ರಿಗೆ ನೋಡಲಿ. ಯಾಕಂದರೆ ನಮ್ಮ ಒಂದು ಪ್ರಪಂಚದಲ್ಲಿ ಮೋಸಗಾರ ಜಾಸ್ತಿ, ಮೋಸ ಮಾಡೋದು ಜಾಸ್ತಿ. ಏನೇ ಆಗಲಿ, ಅವ್ರ ಹೊಟ್ಟೆ ತುಂಬಬೇಕು, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಬೇರೆಯವ್ರು ಹೆಂಗ ನಂಗೆ ಗೊತ್ತಿಲ್ಲ ಅಂದರೆ ಮೋಸ ಜಾಸ್ತಿ. ಟಿ ವಿಯಲ್ಲಿ ಬರುವಂತಹ ಅಡ್ವರ್ಟೈಸ್ಮೆಂಟಲ್ಲಿ ಎಲ್ಲನೂ ಮೋಸನೇ, ಎಲ್ಲನೂ ಮೋಸನೇ. ನಾವು ಟಿ ವಿಯಲ್ಲಿ ನೋಡಿ ನಮ್ಮ ಆರೋಗ್ಯವನ್ನು ಸರಿಪಡಿಸ್ಕೋಬೇಕು ಅಂದರೆ ಸಾಧ್ಯವೇ ಇಲ್ಲ. ಅಡ್ವರ್ಟೈಸ್ಮೆಂಟ್ಗೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಅದೇ ಲಕ್ಷಾಂತರ ರೂಪಾಯಿ ಬಡ ಮಕ್ಕಳಿಗೆ ಬುಕ್ಸು, ಪೆನ್ನು, ಬಟ್ಟೆ, ಬರಗಳು ಕೊಟ್ಟರೆ ಎಷ್ಟು ಉದ್ಧಾರ ಆಗ್ತಾರೆ. ಅದ್ರ ಮೇಲೆ ಇರಲಿ, ಆ ಬುಕ್ಸ್ ಮೇಲೆ, ಪೆನ್ ಮೇಲೆ, ಪೆನ್ಸಿಲ್ ಮೇಲೆ ಅವ್ರ ಹೆಸರು ಇರಲಿ, ಕೊಡಲಿ, ಕೊಡಲ್ಲ. ಯಾಕಂದರೆ ಮಹಾತಾಯಿಂದ ಹಿಡಿದಾರಲ್ಲ, ಅದನ್ನು ನೋಡಿ ಅವ್ರನ್ನ ಫಾಲೋ ಮಾಡ್ತಾರೆ. ಸೋಪು, ಈ ಸಾಬೂನು ಎಂಥದ್ದು ಎಂಥದ್ದಾಗಿರಲಿ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಹಿಮ್ಮಿಡಕ್ಲಿ ಬೈ ಮಾಡಿಬಿಡ್ತಾರೆ. ಇಂತಹ ನಮ್ಮಲ್ಲಿ ಇರುವುದರಿಂದ ಏನಾಗಿದೆ ಅಂದರೆ ಅವರು ಮೇಲೆ ಹೋಗ್ತಾರೆ, ಪರ್ಚೇಸ್ ಮಾಡಿ ಕೆಳಗಡೆ ಹೋಗ್ತಾ ಇರ್ತಾರೆ, ಹಂಗಾಗ್ತಾ ಇದ್ದರು. ಆದ್ದರಿಂದ ಟಿ ವಿಯಲ್ಲಿ ಬರೋದು ಎಲ್ಲನೂ ಕೆಲವೊಂದು ಫೇಕ್ ಸ್ಟೇಟ್ಮೆಂಟು, ಫೇಕ್ ಇದಿರ್ತದೆ. ಏನು ಅನೇವಾ, ನಾವು ಇನ್ನೊಬ್ಬರ ಮಾತು ಅಂದರೆ ಒಳ್ಳೆ ಮಾತಲ್ಲ, ಇನ್ನೊಬ್ಬರು ಹೇಳಿದ್ದನ್ನು ಅದರ ಅಡ್ವರ್ಟೈಸ್ಮೆಂಟನ್ನು ನಿಜವಾಗ್ಲೂ ಹಿಂಗಾಗುತ್ತೇನೋ, ಹೌದಾ ಅಂದ್ಬಿಟ್ಟು ಅವ್ರು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದಾಗ ಅದು ತುಂಬಾ ಕೆಮಿಕಲ್ ಇರ್ತಾವಲ್ಲ, ತುಂಬ ಕೆಮಿಕಲ್ ಇರ್ತವೆ. ಸ್ನೇಹಿತರೆ, ಈಗ ನಮ್ಮಲ್ಲಿ ನಾನು ಇಷ್ಟ ಸೆಳೆದೀನಿ, ಅದು ಮಧುಮೇಹ ಮತ್ತು ರಕ್ತ ಒತ್ತಡ ಕಾಯಿಲೆನಲ್ಲ, ಸೃಷ್ಟಿಕರ್ಣ. ಆದ್ರೂ ಅದಕ್ಕೆ ಗುಳಿಗೆಗಳು ನುಂಗುತ್ತಾರೆ. ಪ್ರತಿನಿತ್ಯ ನಮ್ಮ ದಿನನಿತ್ಯದಲ್ಲಿ ಇರ್ತಕ್ಕಂತಹ ಹವ್ಯಾಸಗಳು, ಆ ಹವ್ಯಾಸಗಳಲ್ಲಿ ಅತಿ ಹೆಚ್ಚು ನೀರು ಕುಡಿಬೇಕು, ವಾಕ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಪರಿಸರ ಸ್ವಚ್ಛವಾಗಿಟ್ಕೋಬೇಕು, ಮತ್ತು ಆಹಾರ ವಿಹಾರಗಳಲ್ಲಿ ಕಟ್ಟುನಿಟ್ಟಾಗಿರಬೇಕು. ಕೆಲವೊಂದು 24 ಗಂಟೆ ತಿನ್ನೋದು ಕುಡಿಯೋದು, ತಿನ್ನೋದು ಕುಡಿಯೋದು, ಟೀ ಕಾಫಿ ತಿನ್ನೋದು ಕುಡಿಯೋದು, ತಿನ್ನೋದು ಕುಡಿತಾರೆ, ಹವ್ಯಾಸಗಳಲ್ಲಿ ಅವು ಇಟ್ಕೋಬಾರ್ದು. ನಾವು ತಿಂದ ಆಹಾರ ಅಟ್ಲೀಸ್ಟ್ 3-6 ಅವರ್ ಬಿಡಬೇಕು, ಏನೂ ಮುಟ್ಟಬಾರ್ದು. ನೀರು ಕುಡೀರಿ, ನೀರು ಎಳ್ನೀರು ಆಗಾಗ ಈ ಕ್ಲೀನ್ ಲಿಕ್ವಿಡ್ ಬರೋದು ಪರ್ಮಿಷನ್ ಕುಡೀರಿ, ತಪ್ಪಿಲ್ಲ. ಕೆಲವರಂತೂ ಯಾವುದು ಇದು ಇದು ಏನೋ ಒಂದು ಆಗಿತ್ತೇ ಆಗ್ತಾರೆ, ಅದು ಅಸಿಡಿಟಿಗೆ ಶುರುವಾಗುತ್ತೆ. ಮತ್ತು ನಾವು ಬಲವಂತವಾಗಿ ನಮ್ಮ ಡೈಜೆಷನ್ಗೆ ತೊಂದರೆ ಕೊಡ್ತೀವಿ ನಾವು. ಈ ಮಧುಮೇಹ ಮತ್ತು ರಕ್ತೊತ್ತಡ ಒಂಥರ ಸಿವಿಯರ್ ನಮ್ಮ ಒಂದು ಇದರಲ್ಲಿ. ಆ್ಯಕ್ಚುಲಿ ಇದು ಜಾಸ್ತಿ ಇರೋದು ಅದು ಕಾಯಿಲೆನೇ ಅಲ್ಲ, ಅಂದರೆ ಕಲ್ಟಿವೇಟ್ ನಾವು ತಿನ್ನುವ, ನಾವು ನುಂಗುವ ಆ ಟ್ಯಾಬ್ಲೆಟು, ಆ ವಿಷಕಾರ ಅಂಶಗಳಿಂದ ಬಾಡಿಯಲ್ಲಿ ಆ ಚೇಂಜಸ್ ಆಗ್ತವೆ, ಗ್ಲ್ಯಾಂಡ್ಸಲ್ಲಿ ಚೇಂಜಸ್ ಆಗ್ತವೆ. ಮೇಯ್ನು ಗ್ಲ್ಯಾಂಡ್ಸ್ ಆಕ್ಟಿವೇಟೇ ಚೆನ್ನಾಗಿ ಎಲ್ಲ ರೀತಿ ಆಕ್ಟಿವೇಟ್ ಆಗಬೇಕಂದ್ರೆ ಬೇದಿಗೆ ಹಾಕ್ಕೊಬೇಕು, ಬೇದಿಗೆ ಹಾಕ್ಕೊಂಡು 5 ಡೇಸ್ ಉಪವಾಸ ಅಂತಿರಬೇಕು. ಸಂಸ್ಕೃತದಲ್ಲಿ ಹೇಳ್ತಾರೆ ಲಂಕನಂ ಪುನರ್ಚೇತನಂ ಅಂತ. ನಾವೇನು ಮಾಡ್ತೀವಿ, ರಿವರ್ಸ್ ಮಾಡಿದ್ರೆ ಲಂಕನಂ ಪುನರ್ ಔಷಧ ಅಂತ ನಾವು ಮಾಡಿದ್ದೀವಿ. ಅದೇ ಸ್ವಲ್ಪ ಜನರಿಗೆ ಅರ್ಥ ಆಗಲಿ, ಲಂಕನಂ ಪುನರ್ ಔಷಧ ಅಂತ. ಆದ್ದರಿಂದ
ನಮ್ಮ ಸ್ನೇಹಿತರು ಎಲ್ಲ ಏನಂದ್ರೆ ಅಯ್ಯೋ ಬಿಡುವಿಲ್ಲ ಬಿಡುವಿಲ್ಲ ಬಿಡುವಿಲ್ಲ, ಒಂದು ದಿವಸ ಬಿಡುವಿಲ್ಲ, ಒಂದು ದಿವಸ ಆಹಾರ ಬಿಟ್ಬಿಟ್ಟು ಒಂದು ಇದು ಮಾಡಿಕೊಂಡ್ರೆ ಮುಗಿದೋಯ್ತು, ಆ ಬೇದಿಗೆ ಹಾಕೊಂಡು ಮುಗಿದೋಯ್ತು. ಕಾರಣ ನಮ್ಮಲ್ಲಿ ಆ ಒಂದು ಇದು ಬಂದಿದೆ, ಆ ಒಂದು ದಿವಸ ಬೇದಿಗೆ ಹಾಕ್ಕೊಂಡು ಒಂದು 5 ಡೇಸು 6 ಡೇಸು ಇದ್ದು ಏನಂದ್ರೆ ಅವ್ರು ಯಾರು ಅಂತಾರಲ್ಲ, ಕೊಲೆಸ್ಟ್ರಾಲ್ ಹೋಗುತ್ತೆ, ಬಿ ಹೋಗುತ್ತೆ, ಶುಗರ್ ಆಗುತ್ತೆ, ಎಲ್ಲ ಹೋಗುತ್ತೆ. ಆ ಥರ ಮಾಡ್ಕೊತ ಬಂದು ಇಂತಿಷ್ಟಂಗೆ ಕ್ಲೀನ್ ಆಗಬೇಕು, ಜಠರ ಕ್ಲೀನ್ ಆಗಬೇಕು. ಮೊದಲು ಅದೇ ಕ್ಲೀನ್ ಮಾಡ್ದೇ ನಾವೇನು ಮಾಡ್ತಾ ಇದ್ದೀವಿ, ಏನೇನೋ ಮಾಡೋಕ್ಕೆ ಹೋಗಿ ಎಲ್ಲನೂ ತರಿಸ್ಕೊತಾ ಇದ್ದೀವಿ ನಾವು. ಈ ಥರ ಆಗಿ ಈ ಆಕಸ್ಮಿಕ ನಿಮಗೆ ಡೌಟ್ ಬಂತು ಏನೋ ಅಂತ. ಆದರೆ ಯಾವುದೇ ಕಾಯಿಲೆ ಬರಲಿ, ಯಾವುದೇ ಇದಾಗಲಿ, ಬಾಡಿಯಲ್ಲಿ ತೋರಿಸುತ್ತೆ, ನಮ್ಮ ಬಾಡಿಯಲ್ಲಿ ತೋರಿಸುತ್ತೆ. ನೋವಾಗಲಿ, ಚುಚ್ಕೊಳ್ಳೋದಾಗಲಿ, ಅಥವಾ ಉರಿ ಆಗಲಿ, ಇತ್ಯಾದಿಗಳು ಬಾಡಿಯಲ್ಲಿ ತೋರಿಸುತ್ತೆ, ಆಯಾ ಒಂದು ಪಾರ್ಟಲ್ಲಿ ತೋರಿಸುತ್ತೆ. ಅದು ನಾವು ಸಿಂಪ್ಟಮ್ ಗೊತ್ತಾಗಬೇಕು. ಉದಾಹರಣೆಗೆ ಅತಿ ಹೆಚ್ಚು ಮಸಾಲೆ ಸೇವನೆ ಮಾಡ್ತಾರೆ, ಆ ಮಸಾಲೆ ಸೇವನೆಯಿಂದ ಏನಾಗುತ್ತೆ, ಎದೆ ಉರಿ ಬರ್ತದೆ, ಎದೆ ಉರಿ ಬರ್ತದೆ. ನಾವು ತಕ್ಷಣ ಆಸ್ಪತ್ರೆಗೆ ಹೋಗಿ ಆ ಟೆಸ್ಟು ಈ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಬೈಪಾಸು ಅಂತ ಬೈಪಾಸ್ ಮಾಡಿಬಿಡ್ತಾರೆ. ಬೇಕಾಗಿಲ್ಲ, ಒಂದು ಗ್ಲಾಸು ಬಿಸಿನೀರು, ಒಂದು ಚಮಚ ಶುಂಠಿ ರಸ, ಒಂದು ಚಮಚ ನಿಂಬೆ ರಸ, ಪುದೀನ ಇದ್ದರೆ ಪುದೀನ ಒಂದು ಚಮಚ, ಮತ್ತು ಕೊತ್ತಂಬರಿ ಸೊಪ್ಪಿನ ರಸ ಒಂದು ಚಮಚ, ಇವೆಲ್ಲ ಹಾಕಿ ಲಿಟ್ಲ್ ಬಿಟ್ ಸೈಂದವನ್ನು ಹಾಕ್ಕೊಂಡು ಕಲಿಸ್ಬಿಟ್ಟು 3 ಹೊತ್ತು ಕುಡೀರಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೋಯ್ತು, ಎದೆಯವರು ಹೋಯ್ತು. ಆಕಸ್ಮಿಕ ನಿಮ್ಮ ಹಂಗೆ ಕಂಟಿನ್ಯೂ ಆಯಿತು 1 ಆರ್ 2 ಡೇಸು, ಹೋಗಿ ಆಸ್ಪತ್ರೆಗೆ, ನಾವು ಬೇಡ ಅಲ್ಲ. ಮನೆಯಲ್ಲೇ ನಮ್ಮ ಮನೆಯಲ್ಲೇ ನಮ್ಮ ಡ್ರಗ್ ಹೌಸ್ ಇರ್ತಕ್ಕಂತಹ ವಸ್ತುಗಳಿಂದ ನಾವು ಆ ಒಂದು ಇದನ್ನು ಯಾಕೆ ನಾವು ವಾಸಿ ಮಾಡ್ಕೋಬಾರ್ದು? ಸಾವಿರಾರು ಗಂಟೆ ಲಕ್ಷಾಂತರ ರೂಪಾಯಿ ಕೊಟ್ಟೋಗೋದು, ಜಸ್ಟ್ ಒಂದು 5-6 ರೂಪಾಯಿ ನಾವು ಆ ಕಾಯಿಲೆ ವಾಸಿಸ್ಬೋದು. ಅತಿ ಹೆಚ್ಚು ಮಸಾಲೆ ಸೇವನೆಯಿಂದ ಆ ಒಂದು ಎದೆ ಉರಿ ಬರ್ತದೆ. ಇಷ್ಟು ಮತ್ತಿನ್ನೊಂದರ ಕೆಲವರು ನಿಂಬೆಯನ್ನು ತಿನ್ನಿ ನಿಂಬೆಯನ್ನು ತಿನ್ನಿ, ನಿಂಬೆಯನ್ನು ಅಷ್ಟು ಒಳ್ಳೆಯದಲ್ಲ ಅಂದರೆ ಡೈರೆಕ್ಟಾಗಿ ಅದನ್ನು ಚೀಪಿ ತಿನ್ನಬಾರ್ದು, ಅದು pH ಜಾಸ್ತಿ ಇರ್ತದೆ. ಅದನ್ನು ಆಲ್ಕಲಿನ್ ಮಾಡ್ಕೋಬೇಕು. ಆಲ್ಕಲಿನ್ ಮಾಡ್ಕೋಬೇಕಂದ್ರೆ ಅತಿ ಹೆಚ್ಚು ನೀರಾಕಿ ಡೈಲ್ಯೂಟ್ ಮಾಡಿಕೊಂಡು ಅದನ್ನು ಆಗ ನಮಗೆ ಯೋಗ್ಯ. ನೀವು ಹಂಗೆ ತಿಂದ ಅಂದರೆ pH ಜಾಸ್ತಿಯಾಗಿ ಏನೇನೇನೋ ಕಾಯಿಲೆಗಳು ಬರ್ತವೆ ಸ್ನೇಹಿತರೆ. ನಿಂಬೆಯನ್ನು ಪ್ರತಿನಿತ್ಯ ತಿನ್ನಬೇಕು, ಆದರೆ ಯಾವ ಥರ ಸೇವನೆ ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ನೋಡ್ತಾ ಕೆಲವರು ಆ ನಿಂಬೆಯನ್ನು ಹೋಗಿ ಅರ್ಧ ಮಾಡಿ ಅಂತ ಚೂಗ್ಬಿಡ್ತಾರೆ. ತಪ್ಪು ತಪ್ಪು. ಬೇಕಂತ ಕಾಯಿಲೆಗಳು ತರಿಸ್ಕೊತೀವಿ, ಬೇಕಂತ ಕಾಯಿಲೆಗಳು ತರಿಸ್ಕೊತೀವಿ, ಬೇಡ. ಆ ಒಂದು ತಪ್ಪನ್ನು ಮಾಡಿಬಿಡ್ರಿ. ಕಟ್ ಮಾಡಿ ಒಂದು ಗ್ಲಾಸ್ ಹಿಂಡಿ ಅದಕ್ಕೆ ನೀರು ಹಾಕಿ, ನೀರು ಹಾಕಿ ನಿಮಗೆ ಎಷ್ಟು ಯೋಗ್ಯಕರವಾಗಿರ್ತದೋ ಕುಡಿಲಿಕ್ಕೆ ಅಷ್ಟು ನೀರು ಹಾಕ್ಕೊಂಡು ಕುಡಿವಿ. ಹಂಗೆ ಚೀಪಿ ಹಂಗೆ ಹೇಳಿ ಹೇಳ್ತಾರೆ, ಹೇಳ್ಬಿಟ್ರೆ ನಿಂಬೆಹಣ್ಣು ಕುಡಿದ್ರೆ ಎಲ್ಲ ಹೋಗುತ್ತಂತೆ, ಡೈಜೆಷನ್ ಆಗುತ್ತಂತೆ, ಜೀರ್ಣಕ್ರಿಯೆ ಆಗುತ್ತೆ, ಇನ್ನೊಂದು ಬರ್ತದೆ, ಎಲ್ಲ ಆಗುತ್ತಂತೆ ಅಂತ. ತಪ್ಪು, ದಯವಿಟ್ಟು ಆ ತಪ್ಪು ಮಾಡಿಬಿಡಿ. ನಮ್ಮ ಹೆಲ್ತನ್ನು ನಾವೇ ಕಟ್ಸ್ಕೊತೀವಿ. ಈ ಮಧುಮೇಹ ಮತ್ತು ಬಿ ಪಿ ಇದ್ದವರು ಸ್ವಲ್ಪ ಒಂದಷ್ಟು ಪುದೀನ ಸೊಪ್ಪು, ಈ ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಜ್ಯೂಸ್ ಮಾಡಿಕೊಡು ಒಂದು ಗ್ಲಾಸು, ತುಳಸಿ ಒಂದಷ್ಟು ತುಳಸಿನ ಬೆಳಗ್ಗೆ ಎದ್ದು ಅದು ಅಗೆದು ಆ ರಸವನ್ನು ನುಂಗಿ ಈ ಪುದೀನ ಸೊಪ್ಪಿನ ಜ್ಯೂಸನ್ನು ಕುಡಿತಾ ಬನ್ನಿ. ಎರಡೂ ಹೋಗುತ್ತೆ, ಮಧುಮೇಹನೂ ಹೋಗುತ್ತೆ, ಬಿ ಪಿನೂ ಹೋಗುತ್ತೆ. ಇಂತಹವನ್ನು ನಾವು ಕಲಿಯಬೇಕು. ಅದು ಬಿಟ್ಟು ಏನು ಮಾಡ್ತಾಯಿದ್ದೀವಿ ನಾವು, ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ.
ಸೇವನೆ ಬಹಳ ಇಂಪಾರ್ಟೆಂಟು, ಆದರೆ ಯಾವ ಥರ ಸೇವಿಸಬೇಕು ಎಂಬುದನ್ನು ತಿಳ್ಕೊಳ್ಳಿ. ನಮಸ್ತೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಿಸಿ. ನಮಸ್ಕಾರ.